ರಾಜ ಹುಲಿ ಯಡಿಯೂರಪ್ಪ 78ನೇ ಹುಟ್ಟುಹಬ್ಬದ ಸಮಾರಂಭ ಇವತ್ತು. ಹುಟ್ಟುಹಬ್ಬದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಸಮಾರಂಭ ನಡೆಯುತ್ತೆ. ಒಂದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಯಡಿಯೂರಪ್ಪ ಸಮಾಗಮ. ರಾಜ ಹುಲಿ ಯಡಿಯೂರಪ್ಪಗೆ ಟಗರು, ಸಿದ್ದರಾಮಯ್ಯ ಶುಭಾಶಯ ಕೋರಿದ್ದಾರೆ. ರಾಜಕೀಯ ಹೊರತುಪಡಿಸಿದ್ರೆ ಇವರಿಬ್ಬರ ಪ್ರೀತಿ, ಒಡನಾಟ, ಫ್ರೆಂಡ್ಶಿಪ್ ತುಂಬಾನೇ ವಿಶಿಷ್ಟವಾಗಿದೆ. ರಾಜ ಹುಲಿ ಯಡಿಯೂರಪ್ಪಗೆ ಟಗರು ಶುಭಾಶಯ ಕೋರಿದ್ದು ಈ ರೀತಿಯಾಗಿ. ಪ್ರೀತಿಯ ಯಡಿಯೂರಪ್ಪನವರಿಗೆ ರಾಜಕೀಯ ಹೋರಾಟವನ್ನೇ ಬದುಕಿನ ಮಾರ್ಗವನ್ನಾಗಿ, ಯಶಸ್ಸು ಸಾಧಿಸಿದ ನಿಮಗೆ ಇನ್ನಷ್ಟು ಕಾಲ ಪಕ್ಷಕ್ಕೆ ಮಾರ್ಗದರ್ಶನ ನೀಡುವ ಅವಕಾಶ ಒದಗಿ ಬರಲಿ ಅಂತ ವಿಶ್ ಮಾಡಿದ್ದಾರೆ. ಟ್ವೀಟ್ ಮಾಡಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ತಮ್ಮ ಹೆಗಲ ಮೇಲೆ ಯಡಿಯೂರಪ್ಪ ಕೈ ಹಾಕಿದ ಫೋಟೋವನ್ನು ಹಾಕಿ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಒಂದು ಗಂಟೆ ಮುಂಚೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ವಿಶ್ ಮಾಡಿದ್ದಾರೆ. ಒಂದು ಗಂಟೆ ಮುಂಚೆನೆ ಕಾರ್ಯಕ್ರಮಕ್ಕೆ ಬನ್ನಿ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ ಯಡಿಯೂರಪ್ಪನವರು. ಯಡಿಯೂರಪ್ಪಗೆ ದೂರವಾಣಿ ಕರೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಈ ವೇಳೆ ಒಂದು ಗಂಟೆ ಮುಂಚಿತವಾಗಿ ಬರುವಂತೆ ಮನವಿ ಮಾಡಿಕೊಂಡಿದ್ದಾರೆ ಯಡಿಯೂರಪ್ಪನವರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಯಡಿಯೂರಪ್ಪ ಹುಟ್ಟುಹಬ್ಬದ ಸಮಾರಂಭ ಇದೆ. ಸೊ ಹಾಗಾಗಿ ಈ ಫಂಕ್ಷನ್ಗೆ ಒಂದು ಗಂಟೆ ಮುಂಚಿತವಾಗಿ ನೀವು ಬರಬೇಕು ಅಂತ ಹೇಳಿ ಯಡಿಯೂರಪ್ಪ ಸಿದ್ದರಾಮಯ್ಯ ಹತ್ರ ಕೇಳಿಕೊಂಡಿದ್ದಾರೆ. ಓಕೆ, ತಮ್ಮದೇ ಶೈಲಿಯಲ್ಲಿ ವಿಶಿಷ್ಟವಾಗಿ ಟ್ವೀಟ್ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದರ ಜೊತೆಗೆ ಯಡಿಯೂರಪ್ಪನವರಿಗೆ ಕಾಲ್ ಮಾಡಿದ್ರು, ಆ ಸಂದರ್ಭದಲ್ಲಿ ವಿಶ್ ಮಾಡಿದ್ರು. ಆಗ ಯಡಿಯೂರಪ್ಪನವರು ಕಾರ್ಯಕ್ರಮಕ್ಕೆ ಒಂದು ಗಂಟೆ ಮುಂಚಿತವಾಗಿ ಬರಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಯಡಿಯೂರಪ್ಪ ನಡುವಿನ ಸಂಭಾಷಣೆ ಏನಿತ್ತು, ಹೇಗಿತ್ತು ಅಂತ ನೋಡೋಣ. ಕಾರ್ಯಕ್ರಮ ಆರಂಭಕ್ಕೂ ಒಂದು ಗಂಟೆ ಮುಂಚಿತವಾಗಿ ಬರಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಹತ್ರ ಕೇಳಿಕೊಂಡಿದ್ದಾರೆ. ಇವತ್ತು ಅರಮನೆ ಮೈದಾನದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ, ಆ ಕಾರ್ಯಕ್ರಮಕ್ಕೆ ಒಂದು ಗಂಟೆ ಮುಂಚಿತವಾಗಿ ಬರಬೇಕು ಅಂತ. ಅದಕ್ಕೆ ಸಿದ್ದರಾಮಯ್ಯನವರ ಆನ್ಸರ್, ಒಂದು ಗಂಟೆ ಮುಂಚೆ ಬಂದು ನಾನೇನು ಮಾಡಲಿ ಅಂತ ಮತ್ತೆ ಕ್ವಶನ್ ಮಾಡಿದ್ದಾರೆ. ಒಂದು ರೀತಿ ತಮಾಷೆಯಾಗಿ ಇವರಿಬ್ಬರ ಕಾನ್ವರ್ಸೇಷನ್ ನಡೆದಿದೆ. ಮತ್ತೆ ಯಡಿಯೂರಪ್ಪ ಹೇಳ್ತಾರೆ, ಇಬ್ಬರು ಒಟ್ಟಿಗೆ ಕುಳಿತು ಮಾತನಾಡೋಣ, ಹಾಗಾಗಿ ಒಂದು ಗಂಟೆ ಮುಂಚಿತವಾಗಿ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ, ನೋಡ್ತೀನಿ ಸರ್, ಟೈಮ್ಗೆ ಸರಿಯಾಗಿ ಬರ್ತೀನಿ ಅಂತ ಮತ್ತೆ ಹೇಳಿದ್ದಾರೆ. ಇದು ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ನಡುವೆ ನಡೆದಿರುವಂತಹ ಕಾನ್ವರ್ಸೇಷನ್. ಕಾರ್ಯಕ್ರಮಕ್ಕೆ ಒಂದು ಗಂಟೆ ಮುಂಚಿತವಾಗಿ ಬರಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಹತ್ರ ಕೇಳ್ಕೊತಾರೆ. ಅದಕ್ಕೆ ಒಂದು ಗಂಟೆ ಮುಂಚಿತವಾಗಿ ಬಂದು ನಾನೇನ್ ಮಾಡ್ಲಿ ಅಂತ ಸಿದ್ದರಾಮಯ್ಯ ಮತ್ತೆ ಕೇಳಿದ್ದಾರೆ. ಬನ್ನಿ, ಕೂತು ಇಬ್ರು ಮಾತನಾಡೋಣ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಸೊ ಹಾಗಾಗಿ ನೋಡ್ತೀನಿ, ಟೈಮ್ಗೆ ಸರಿಯಾಗಿ ಬರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಇವರಿಬ್ಬರ ಒಡನಾಟ, ಫ್ರೆಂಡ್ಶಿಪ್ ಏನಿದೆ ರಾಜಕೀಯ ಹೊರತುಪಡಿಸಿ ತುಂಬಾನೇ ಚೆನ್ನಾಗಿದೆ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಈಗಾಗಲೇ ಯಡಿಯೂರಪ್ಪನವರಿಗೆ ಶುಭಾಶಯಗಳ ಮಹಾಪುರವೇ ಬರ್ತಾ ಇದೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೆಲ ತಿಂಗಳ ಹಿಂದೆ ಅಡ್ಮಿಟ್ ಆಗಿದ್ರು ಹಾಸ್ಪಿಟಲ್ನಲ್ಲಿ, ಅವರಿಗೆ ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೋಗಿ ತುಂಬಾ ಆತ್ಮೀಯವಾಗಿ ಮಾತನಾಡಿಸಿ ವಿಚಾರಿಸಿ ಬಂದಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದನ್ನ ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದ್ರೆ, ಇವರಿಬ್ರು ಒಂದ್ ರೀತಿ ಆಪ್ತ ಮಿತ್ರರು ಇದ್ದ ತರ, ರಾಜಕೀಯವನ್ನು ಹೊರತುಪಡಿಸಿ ಇವರಿಬ್ರು ತುಂಬಾ ಕ್ಲೋಸ್ ಅಂತ. ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಎಸ್ ಸುಕೇಶ್, ಯಡಿಯೂರಪ್ಪನವರಿಗೆ ಸಿದ್ದರಾಮಯ್ಯನವರು ಕಾಲ್ ಮಾಡಿರ್ತಾರೆ, ಆ ಸಂದರ್ಭದಲ್ಲಿ ಒಂದು ಗಂಟೆ ಮುಂಚಿತವಾಗಿ ಬರಬೇಕು ಅಂತ ಹೇಳಿದ್ದಾರಂತೆ, ಏನೇನಾಯ್ತು ಅಂತ? ಹೋಗ್ತಾರಾ ಸಿದ್ದರಾಮಯ್ಯನವರು ಒಂದು ಗಂಟೆ ಮುಂಚೆ? ಖಂಡಿತ ಸಭೆಯನ್ನು ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜನ್ಮದಿನ ಕೂಡ ಇರುವಂಥದ್ದು, ಹಾಗಾಗಿ ಸಹಜವಾಗಿ ಬೆಳಗ್ಗೆ ದೂರವಾಣಿ ಸಂಭಾಷಣೆ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಪರಸ್ಪರ, ಅಂದರೆ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರು ಬರ್ತ್ಡೇಯ ವಿಶ್ ಮಾಡಿದ್ರೆ, ಮತ್ತೊಂದು ಕಡೆ ಕಾರ್ಯಕ್ರಮಕ್ಕೆ ಬನ್ನಿ ಎನ್ನುವಂಥ ಆಹ್ವಾನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಹೀಗೆ ಲೋಕಾರೂಢಿ ಮಾತಿನ ಸಂದರ್ಭದಲ್ಲಿ ಸ್ವಾರಸ್ಯಕರವಾದಂಥ ಮಾತು ಕೂಡ ಮಾಜಿ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ನಡುವೆ ನಡೆದಿರುವಂಥದ್ದು. ಒಂದು ಗಂಟೆ ಮುಂಚಿತವಾಗಿಯೇ ಕಾರ್ಯಕ್ರಮದ ಸ್ಥಳಕ್ಕೆ ಬನ್ನಿ ಎನ್ನುವಂಥ ಆಹ್ವಾನವನ್ನು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದು. ಆದರೆ ಒಂದು ಗಂಟೆ ಮುಂಚಿತವಾಗಿ ಬಂದು ನಾನೇನು ಮಾಡಲಿ ಅಲ್ಲಿ ಅಂದಾಗ ಇಬ್ಬರು ಕುಳಿತು ಮಾತನಾಡೋಣ ಅನ್ನುವಂಥದ್ದು, ಅಂದರೆ ಇದು ಒಂದಂತೂ ಸ್ಪಷ್ಟವಾಗಿ ತೋರಿಸುತ್ತೆ, ಪರಸ್ಪರ ವಿರುದ್ಧವಾದ ಸೈದ್ಧಾಂತಿಕ ನೆಲೆಯಲ್ಲಿ ನಿಂತು ವಿರುದ್ಧವಾಗಿ ರಾಜಕೀಯವನ್ನು ಮಾಡ್ತಾ ಇದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯವರು ಮತ್ತು ಯಡಿಯೂರಪ್ಪನವರು ಇಬ್ಬರು ಕೂಡ ಸಾಕಷ್ಟು ಆತ್ಮೀಯರು, ಪರಸ್ಪರ ಒಬ್ಬರನ್ನೊಬ್ಬರು ಹಿತವನ್ನು ಬಯಸ್ತಾರೆ ಎನ್ನುವಂಥ ಮಾತಿನ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇತ್ತು. ಬಹುಶಃ ಅದರ ಒಂದು ಭಾಗವಾಗಿ, ಒಂದು ಆತ್ಮೀಯತೆಯ ಭಾಗ್ಯವಾಗಿಯೇ ಬಹುಶಃ ಈ ಒಂದು ಕರೆ ಬಂದಿರಬಹುದು, ಅಥವಾ ಒಂದು ಗಂಟೆ ಮುಂಚಿತವಾಗಿ ಬನ್ನಿ ಎನ್ನುವಂಥ ಕರೆಯನ್ನು ಕೊಟ್ಟಿರಬಹುದು. ಆದರೆ ಒಂದು ಗಂಟೆ ಮುಂಚಿತವಾಗಿ ಹೋಗಿ ಇಬ್ಬರು ಪ್ರತ್ಯೇಕವಾಗಿ ಮಾತನಾಡ್ತಾ ಕೂತರೆ ಅದು ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ಸಂದೇಶಗಳನ್ನ ರವಾನಿಸಬಹುದು ಅನ್ನುವಂಥದ್ದು ಬಹುಶಃ ಇಬ್ಬರೂ ನಾಯಕರುಗಳು ಗೊತ್ತಿರುವಂಥ ವಿಚಾರ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಏನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಅನ್ನುವಂಥದ್ದು ಒಂದು ಕುತೂಹಲಕಾರಿಯಾಗಿರುವಂಥ ವಿಚಾರ ಸದ್ಯಕ್ಕೆ ಸಭಾ.
ಓಕೆ, ಇವರಿಬ್ರು ತುಂಬಾ ಕ್ಲೋಸ್ ಅಂತ ಮುಂಚೆಯಿಂದನು ಗೊತ್ತು. ರಾಜಕೀಯವನ್ನ ಹೊರತುಪಡಿಸಿದ್ರೆ ಅವರ ಕಷ್ಟಕಾಲದಲ್ಲಿ ಇವ್ರು ಇರ್ತಾರೆ, ಇವರ ಕಷ್ಟಕಾಲದಲ್ಲಿ ಅವ್ರ ಸಮಾಧಾನ ಹೇಳ್ತಾರೆ. ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿ ತುಂಬಾ ವಿಶಿಷ್ಟವಾಗಿ ಟ್ವೀಟ್ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈ ಕುರಿತಂತೆ ಏನ್ ಹೇಳ್ತೀರಾ ಸುಕೇಶ್? ಖಂಡಿತ ಹೌದು, ಯಾಕಂತಂದ್ರೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ನಡುವಿನ ಅಥವಾ ರಾಜಕೀಯವಾಗಿ ಅವರುಗಳು ಬೆಳೆದು ಬಂದಂತ ರೀತಿ ಇರ್ಬೋದು, ಒಬ್ರಿಗೊಬ್ರು ಪರೋಕ್ಷವಾಗಿ ಕೊಟ್ಟಂತ ಸಹಕಾರ ಇರ್ಬೋದು ಮುಖ್ಯಮಂತ್ರಿಗಳಾಗ್ಲಿಕ್ಕೆ, ಇವೆಲ್ಲವೂ ಕೂಡ ರಾಜಕೀಯ ವಿಚಾರದಲ್ಲಿ ಸಾಕಷ್ಟು ಚರ್ಚಿತವಾಗಿರುವಂತಹ ವಿಚಾರವೇ ಇದುವರೆಗೂ. ಅದನ್ನು ಹೊರತಾಗಿ ಕೂಡ ಇತ್ತೀಚಿನ ದಿನಗಳಲ್ಲಿ ಅವರಿಬ್ಬರ ನಡುವಿನ ಬಾಂಧವ್ಯ ಸಾಕಷ್ಟು ಚೆನ್ನಾಗಿದೆ ಎನ್ನುವಂಥದ್ದು ಎರಡೂ ಪಕ್ಷಗಳ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾದಂತಹ ಬೆಳವಣಿಗೆ ಕೂಡ ಇದಾಗಿತ್ತು. ಅದರ ಭಾಗವಾಗಿ ಏನು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳನ್ನು ಕೂಡ ಕ್ರಮಕ್ಕೆ ಆಹ್ವಾನಿಸಿದ್ರು ತಮ್ಮ ಜನ್ಮದಿನಾಚರಣೆ ಮತ್ತು ಪುಸ್ತಕ ಬಿಡುಗಡೆಗೆ. ಆದರೆ ಮತ್ತೋರ್ವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಬರೋಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಪತ್ರವನ್ನು ಈಗಾಗಲೇ ಬರೆದಿರುವಂಥದ್ದು. ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಆ ಕಾರ್ಯಕ್ರಮದಲ್ಲಿ ಹೇಗಿದ್ರು ಅಟೆಂಡ್ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ಇವತ್ತಿನ ಒಂದು ಕಡೆ ಮುಖ್ಯಮಂತ್ರಿಗಳ ಜನ್ಮದಿನಾಚರಣೆ, ಮತ್ತೊಂದು ಕಡೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ಪರಸ್ಪರ ವಿಶ್ ಮಾಡೋದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಆಹ್ವಾನ, ಎರಡೂ ಸಂದರ್ಭದಲ್ಲೂ ಕೂಡ ಅವರ ಒಂದು ಸ್ನೇಹ ಏನಿತ್ತು ಬಹುಶಃ ಅದನ್ನು ಈ ಒಂದು ಪ್ರತಿಬಿಂಬಿಸುವ ರೀತಿಯಲ್ಲಿ ಇತ್ತು ಈ ಸಂಭಾಷಣೆ ಅನ್ನುವಂಥ ರೀತಿಯಲ್ಲಿದೆ ಸಭಾ.